ಇನ್ನು ಮಂಗಳೂರಿನ ನವಭಾರತ್ ಸರ್ಕಲ್ ಇದೆ ಇದನ್ನ ನಿನ್ನೆ ರಾತ್ರಿ ತೆರವು ಮಾಡಲಾಗ್ತಾ ಇರುವಂತದ್ದು ಮಂಗಳೂರಿನ ನವಭಾರತ್ ತುಂಬಾ ಇತಿಹಾಸ ಪ್ರಸಿದ್ಧ ಆಗಿರುವಂತ ಈ ನವಭಾರತ್ ಸರ್ಕಲ್ ಅನ್ನು ನಿನ್ನೆ ತೆರವು ಮಾಡಲಾಗಿರುವಂತದ್ದು ಈಗ ಇದೀಗ ಇಡಿ ಮಂಗಳೂರಿನ ಜನರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ ಸಂಪಟಕ್ಕೆ ಏನಾಗಿದೆ ನೋಡಿ ಮಂಗಳೂರಿನ ನವಭಾರತ್ ಸರ್ಕಲ್ ಅನ್ನು ನಿನ್ನೆ ರಾತ್ರಿ ತೆರವು ಮಾಡಲಾಗಿದೆ ಗಮನಿಸಬೇಕು ಇದು ಮಂಗಳೂರಿನ ನವಭಾರತ್ ಸರ್ಕಲ್ ಅನ್ನು ನಿನ್ನೆ ರಾತ್ರಿ ತೆರವು ಮಾಡಲಾಗಿರುವಂತದ್ದು ಇತಿಹಾಸ ಪ್ರಸಿದ್ಧ ನವಭಾರತ್ ಸರ್ಕಲ್ ಡೆಮಾಲಿಶ್ ಆಗಿದೆ ಇತಿಹಾಸ ಪ್ರಸಿದ್ಧ ನವಭಾರತ್ ಸರ್ಕಲ್ ಡೆಮಾಲಿಶ್ ಆಗಿರುವಂತದ್ದು ರಾತ್ರೋರಾತ್ರಿ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದಪ್ಪಯ್ಯ ವೃತ್ತ ನೆಲಸಮಾಗಿದೆ ರಾತ್ರೋರಾತ್ರಿ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದಪ್ಪಯ್ಯ ವೃತ್ತ ನೆಲಸಮಾಗಿರುವಂತದ್ದು ವೃತ್ತವನ್ನ ತೆರವು ಮಾಡಿದ್ದಕ್ಕೆ ಮಂಗಳೂರಿನ ಜನರು ಪ್ರಶ್ನೆ ಮಾಡುತ್ತಾ ಇದ್ದಾರೆ ಯಾಕೆ ವೃತ್ತವನ್ನ ತೆರವು ಮಾಡಿದ್ರಿ ಇದೀಗ ಮಂಗಳೂರಿನ ಜನರು ವೃತ್ತವನ್ನ ತೆರವು ಮಾಡಿದ್ದಕ್ಕೆ ಮಂಗಳೂರಿನ ಜನರು ಇದೀಗ ಪ್ರಶ್ನೆ ಮಾಡುತ್ತಾ ಇದ್ದಾರೆ ನವಭಾರತ ವೃತ್ತ ಕೆಡವಿದ್ದಕ್ಕೆ ಜನರಿಂದ ವ್ಯಾಪಕ ಆಕ್ರೋಶ ವ್ಯಕ್ತ ಆಗಿದೆ ನವಭಾರತ ವೃತ್ತ ಕೆಡವಿದ್ದಕ್ಕೆ ಮಂಗಳೂರು ಜನರಿಂದ ಇದೀಗ ವ್ಯಾಪಕ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು ನವಭಾರತ ವೃತ್ತ ಅವೈಜ್ಞಾನಿಕವಾಗಿದ್ದ ಹಿನ್ನೆಲೆ ಇದನ್ನ ಕೆಡವಲಾಗಿದೆ ಅವೈಜ್ಞಾನಿಕವಾಗಿತ್ತು ಹೀಗಾಗಿ ಇದನ್ನ ಕೆಡವಲಾಗಿದೆ ಎಂದು ಶೀಘ್ರದಲ್ಲಿ ಅಂದ್ರೆ ಇದು ಈ ವೃತ್ತ ಏನಿದೆ ಇದು ಸರಿಯಾಗಿ ಇರಲಿಲ್ಲ ಇದು ವೈಜ್ಞಾನಿಕ ರೀತಿಯಲ್ಲಿ ಇರಲಿಲ್ಲ ಈ ಕಾರಣಕ್ಕೋಸ್ಕರ ನಾವು ಇದನ್ನ ಕೆಡವಿದ್ದೇವೆ ಎಂದು ಮಂಗಳೂರು ಪಾಲಿಕೆ ಮೇಯರ್ ಪ್ರೇಮಾನಂದ ಶೆಟ್ಟಿ ಹೇಳಿಕೆಯನ್ನ ನೀಡಿರುವಂತದ್ದು ಶೀಘ್ರದಲ್ಲೇ ನವಭಾರತ ವೃತ್ತಕ್ಕೆ ಹೊಸ ರೂಪ ಕೂಡ ಬರಲಿದೆ ಶೀಘ್ರದಲ್ಲೇ ನವಭಾರತ ವೃತ್ತಕ್ಕೆ ಹೊಸ ರೂಪ ಕೂಡ ಬರಲಿರುವಂತದ್ದು ವೈಜ್ಞಾನಿಕ ರೀತಿಯಲ್ಲಿ ಮಾಡೋದಕ್ಕೆ ಕೆಡವಲಾಗಿದೆ ಇದನ್ನು ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ತೆರವು ಮಾಡಲಾಗಿದೆ ಅಂತ ಮಂಗಳೂರು ಪಾಲಿಕೆ ಮೇಯರ್ ಪ್ರೇಮಾನಂದ ಶೆಟ್ಟಿ ಹೇಳಿಕೆಯನ್ನ ನೀಡಿದ್ದಾರೆ ಇದನ್ನು ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ತೆರವು ಮಾಡಲಾಗಿದೆ ಅಂತ ಮಂಗಳೂರು ಪಾಲಿಕೆ ಮೇಯರ್ ಪ್ರೇಮಾನಂದ ಶೆಟ್ಟಿ ಹೇಳಿಕೆಯನ್ನ ನೀಡಿರುವಂತದ್ದು ಇತಿಹಾಸ ಪ್ರಸಿದ್ಧ ನವಭಾರತ್ ಸರ್ಕಲ್ ಡೆಮಾಲಿಶ್ ಆಗಿದೆ ನಿನ್ನೆ ರಾತ್ರಿ ನವಭಾರತ್ ಸರ್ಕಲ್ ಅನ್ನು ತೆರವು ಮಾಡಲಾಗಿರುವಂತದ್ದು ಹೀಗಾಗಿ ಇದೀಗ ಮಂಗಳೂರಿನ ಜನರು ಯಾಕ ಅದನ್ನ ತೆರವು ಮಾಡಿದಿರ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಪ್ರಶ್ನೆಗಳಿಗೆ ಇದೀಗ ಮಂಗಳೂರು ಪಾಲಿಕೆ ಮೇಯರ್ ಪ್ರೇಮಾನಂದ ಶೆಟ್ಟಿ ಉತ್ತರಿಸಿರುವಂತದ್ದು ಇದು ಅವೈಜ್ಞಾನಿಕವಾಗಿತ್ತು ಈ ಹಿನ್ನೆಲೆಯಲ್ಲಿ ಇದನ್ನು ನಾವು ಕೆಡವಿದ್ದೇವೆ ವೈಜ್ಞಾನಿಕ ರೀತಿಯಲ್ಲಿ ಮಾಡೋದಕ್ಕೆ ಇದನ್ನು ತೆರವು ಮಾಡಲಾಗಿರುವಂತದ್ದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಇದು ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ತೆರವು ಮಾಡಲಾಗಿದೆ ಇದು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಏನು ಸ್ಮಾರ್ಟ್ ಸಿಟಿ ಆಗ್ತಾ ಇದೆ ಮಂಗಳೂರಿನಲ್ಲಿ ಕೆಲಸ ಏನು ಪ್ರಾರಂಭ ಆಗಿದೆ ಇದರಡಿಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಇದನ್ನು ತೆರವು ಮಾಡಲಾಗಿದೆ ಅಂತ ಮಂಗಳೂರು ಪಾಲಿಕೆ ಮೇಯರ್ ಪ್ರೇಮಾನಂದ ಶೆಟ್ಟಿ ಹೇಳಿಕೆಯನ್ನು ನೀಡಿದ್ದಾರೆ